ಊರೆಲ್ಲ ಹುಡುಕಿ ಒಬ್ಬ ಹುಡುಗನ್ ಕರ್ಕೊಂಡ್ ಬಂದ್ರೆ ಈಸಿಯಾಗಿ ಇಷ್ಟ ಇಲ್ಲ ಅಂದೆ. ತಗೋ ತಿನ್ನು. ಕೇಳಿದ್ರೆ ಸ್ವಂತ ಕಾಲ್ ಮೇಲೆ ನಿಂತ್ಕೋಬೇಕು ಅಂತ್ಯಾ? ನಿನ್ನಂಥವಳನ್ನ ಬಜಾರಿ ಇರೋ ಅತ್ತೆ ಮನೆಗೆ ಕೊಟ್ಟು ಅವಳು ಕೊಡೋ ಕಾಟನ ಎದುರುಗಡೆ ಮನೇಲಿ ಇದ್ಕೊಂಡೆ ನಾನು ನೋಡ್ಬೇಕು ಕಣೆ. ಟಿವಿಗೆ ಅಡ್ಡ ಬರ್ಬೇಡಮ್ಮ. ಜೋಡಿಲ್ ಸುತ್ತಬೇಕಾಗಿರೋ ವಯಸ್ಸಲ್ಲಿ ಜ್ಯೋತಿಷ್ಯ ನೋಡ್ಕೊಂಡು ಕೂತಿದ್ದಾಳೆ. ಬೇಷಾರಾಶಿಯವ್ರು ಸರಿಯಾಗಿ ಕೇಳಿ, ಪ್ರೀತಿ ಮಾಡ್ತಿರೋರು ಫೋನಲ್ಲಿ ಮಾತಾಡೋದನ್ನ ಕಡಿಮೆ ಮಾಡಿ. ಹಾಯ್. ನಿಮ್ಗೆಲ್ಲ ಸ್ವಲ್ಪ ಮ್ಯಾನರ್ಸ್ ಇಲ್ವಾ? ಅವ್ಳು ಇಷ್ಟ ಇಲ್ಲ ಅಂತ ಹೇಳಾಯ್ತಲ್ಲ, ಅಂದ್ಮೇಲೆ ಯಾಕೆ ಟಾರ್ಚರ್ ಮಾಡ್ತಾ? ಹೇಳೋ ತಲೆಗೆ ಹೋಗಲ್ವಾ? ಬುದ್ಧಿ ಇಲ್ವಾ ನಿಮ್ಗೆ? ಇಷ್ಟೆಲ್ಲ ಬೈತಾ ಇದ್ರು ಕಲ್ ಬಂಡೆ ತರ ಕೂತಿದಿರಲ್ಲ. ಹೇಗಿದ್ರು ನೀವು ಬಂದ ತಕ್ಷಣ ಬೈತೀರ ಅಂತ ನನಗೆ ಗೊತ್ತು. ನಾಳೆ ನೀವೊಬ್ಬ ಜೆಂಟಲ್ಮ್ಯಾನ್ ಬೈದ್ಬಿಟ್ಟೆ ಅಂತ ಫೀಲ್ ಮಾಡಬಾರ್ದಲ್ವಾ? ಅದಕ್ಕೆ ಆಮೇಲೆ ಹೇಳಿ, ಏನು ತಿಂತೀರಾ? ಹಾಟ್ ಕಾಫಿಯಾ ಅಥವಾ ಕೋಲ್ಡ್ ಕಾಫಿಯಾ? ಫುಲ್ಲು ಹೀಟಲ್ಲಿದ್ದೀರಾ. ಕೋಲ್ಡ್ ಕಾಫಿನ ಹೇಳ್ಬಿಡ್ಲಾ ಬ್ರದರ್? ಸರ್, ಮೂರು ಕೋಲ್ಡ್ ಕಾಫಿ. ಓಕೆ ಸರ್. ಆಮೇಲೆ ಹೇಳಿ. ಅವಳಿವತ್ತೇನು ಮಾತಾಡಲ್ಲ. ಅವಳಿವತ್ತು ಮೌನ ವ್ರತ. ನಾನೇ ಮಾತಾಡ್ತೀನಿ, ಹೇಳಿ. ಹೌದಾ? ಸರಿ, ಹಾಗಾದ್ರೆ ನಾಳೆ ಅವ್ರ ಹತ್ರನೇ ಮಾತಾಡ್ತೀನಿ. ಹಲೋ, ವೈ ಆರ್ ಯು ಟಾರ್ಚರಿಂಗ್ ಮೀ? ನಾನಲ್ಲ, ನೀವೇನೆ. ಸರ್, ಯುವರ್ ಆರ್ಡರ್. ಲೈಫಲ್ಲಿ ಏನಾದರೂ ಸಾಧನೆ ಮಾಡಿ ಮದುವೆ ಆಗೋಣ ಅಂದ್ಕೊಂಡಿದ್ದೆ, ಆದರೆ ನಿಮ್ಮನ್ನು ನೋಡಾದ್ಮೇಲೇ ಪ್ರತಿಯೊಬ್ಬರ ಸಾಧನೆ ಹಿಂದೆ ಒಬ್ಬರಾದರೂ ಹೆಣ್ಣಿರ್ತಾರೆ ಅಂತ ಸಾಧನೆ ಮಾಡಿರೋರು ಹೇಳಿದ್ದು ನೆನಪಾಯಿತು. ನನ್ನ ಹಿಂದೆ ನೀವಿರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ಲೈಫಲ್ಲಿ ಒಂದು ವಿಷಯನ ಡಿಸೈಡ್ ಮಾಡೋದಕ್ಕೆ 10 ಸಲ ಯೋಚನೆ ಮಾಡ್ಬೋದು, ಆದರೆ ಲೈಫ್ನ ಡಿಸೈಡ್ ಮಾಡೋದಕ್ಕೆ 10 ಸೆಕೆಂಡ್ ಸಾಕು. ಈ ಕಾಫಿ ಕುಡಿಯೋ ಸಮಯ ಅಷ್ಟೇ ನಿಮಗೆ. ಕಾಫಿನ ಕುಡಿದ್ಬಿಟ್ಟು ನಿಮ್ಮ ನಿರ್ಧಾರನ ಹೇಳಿ. ಮದುವೆ ಮಾಡ್ಕೊಳ್ಳೋಣವಾ? ನೋ 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 ಮೀನ್ಸ್ ನೋ. ಎಸ್ ಸರ್. ಬಿಲ್ ಎಷ್ಟು ಬ್ರದರ್? 240 ಸರ್. ನಾನು ಕಾಫಿ ವಿತ್ ಲವ್ ಅಂತ ಹೇಳಿದೆ. ಅವರು ಕಾಫಿ ಓಕೆ, ಲವ್ ಬೇಡ ಅಂತ ಹೇಳಿಬಿಟ್ರು. ನಮಗೆ ಬೇಕಾಗಿರೋದು ಸಿಗಲಿಲ್ಲ ಅಂದಮೇಲೆ ಅವ್ರಿಗೆ ನಾನೇ ಖರ್ಚು ಮಾಡಬೇಕು. ಓಕೆ, ತಗೋ ಬ್ರೋ. ನಾನು ಕುಡಿದ ಕಾಫಿಗೆ 80 ರೂಪಾಯಿ, ನಿನಗೆ 20 ರೂಪಾಯಿ ಟಿಪ್ಸು. ರೈಟಾಗಿ ಹೇಳಿದ್ರಿ ಬ್ರೋ. ಏನು ಬ್ರೋ, ತುಂಬ ಅನುಭವಿಸ್ದಂಗಿದೆ. ಹೌದು ಬ್ರೋ. ಹುಷಾರಾಗಿಲ್ಲ ಅಂದರೆ ಉಳ್ದಾರ ಕೂಡ ಬಿಚ್ಕೊಂಡ್ಬಿಡ್ತಾರೆ. ನಿಂಜಾಕಿ ಭದ್ರ. ಥ್ಯಾಂಕ್ ಯು ಬ್ರೋ. ಕಾಶ್ಮೀರದಲ್ಲಿ ನಡೆದಂತಹ ಯುದ್ಧದಲ್ಲಿ 3 ಇಂಗ್ಲೆಂಡ್ ಸೈನಿಕರ ಸಾವು. ಮಂಗಳೂರಿನಲ್ಲಿ ನಡೆದ ಜಲ್ಲಿಕಟ್ಟಲ್ಲಿ ಧೋನಿ ಶತಕ ಬಾರಿಸಿದ್ದಾರೆ. ಏನು ಓದ್ತಾ ಇದೀಯಾ? ಟೈಮ್ ಇಲ್ಲ ಮಗ, ಮೊದಲು ಓದ್ಕೋತೀನಿ, ಆಮೇಲೆ ಮೈಂಡಲ್ಲಿ ಡಿವೈಡ್ ಮಾಡ್ಕೋತೀನಿ. ಪಾಕಿಸ್ತಾನದಲ್ಲಿ ಹಿಂದೂ ದೇವಸ್ಥಾನ. ಅಣ್ಣಮಲೆ, ಇದು ಹಳೆದೆಲ್ಲ ಸರಿ ರೌಂಡಾಗಿ 500 ಆಯಿತು. ಟ್ರಸ್ಟ್ ಮೀ, ಇನ್ನು ಸ್ವಲ್ಪ ಹೊತ್ತಲ್ಲೇ ಬರುತ್ತೆ, ಕೊಟ್ಬಿಡ್ತೀರಿ. ಬಾರೋ. ಹಾಯ್. ಹಾಯ್ ಮಗ. ಏನಾಯ್ತು? 500 ರೂಪಾಯಿ ಇಸ್ಕೊಂಡಾದ್ಮೇಲೆ ಎಲ್ಲಿ ಉದ್ದಾರ ಆಗ್ತೀನಿ ತಗೋ. ನೋಡ್ದ, ಹೇಳಿದ ತಕ್ಷಣ ಬಂದ್ಬಿಡ್ತು. ತಗೊಳ್ಳೋ ಪುಟ, ನಿನ್ ಸಾಲ ಎಲ್ಲ ಚುಕ್ತಾ ಮಾಡ್ಕೋ. ಅಯ್ಯೋ ಬೇಡ ಅನ್ನಮಲೆ, ಒಂದ್ ವಾರ ಆದ್ರೂ ಪರವಾಗಿಲ್ಲ, ನಾನ್ ವೆಟ್ರಿ ಅಣ್ಣನ ಜೊತೆನೆ ತಗತೀನಿ. ನೀನ್ ಮೊದ್ಲದನ್ ಒಳಗಿಕ್ಕಳಪ್ಪ, ಅದನ್ನ ಇಸ್ಕೊಂಡು ನನ್ಗೇನಾದ್ರೂ ಆಗ್ಬಿಟ್ರೆ ಆಮೇಲೆ. ಈ ವಿಷಯ ಇವನ್ಗು ಗೊತ್ತಾಗ್ಬಿಡ್ತಾ? ಸರಿ, ಏನಂದ್ಲು? ತುಂಬಾ ಬೇಡ್ಕೋಬೇಕು ಅಂತ ಬಯಸ್ತಾವಳೆ ಕಣೋ. ಏಯ್, ನಾವ್ ಏನಾದ್ರೂ ಹುಡುಗಿ ಮುಂದೆ ಬಗ್ಗುದ್ರೆ ಲೈಫ್ ಲಾಂಗ್ ಬಗ್ತಾನೆ ಇರ್ಬೇಕಾಗುತ್ತೆ, ಅಂತ ಸೀನ್ ಎಲ್ಲ ಮಾಡ್ಕೊಳ್ಬೇಡ ಬ್ರದರ್. ಲೇ, ನಿಮ್ ಅಣ್ಣ ಕರೀತವ್ರು ನೋಡು. ಯಾವನವನು? ನಮ್ಮಣ್ಣ. ಲವ್, ಇವ್ ನನ್ನ ಅಣ್ಣನ ಕೋಚ್, ನನ್ನ ಮಗ ಬೆಗರ್. ಟೇಕ್ ಇಟ್, ಕಳ್ಸ್ಕೋ. ಏನ್ ಬ್ರೋ, 2 ರೂಪಾಯಿ ಹಾಕ್ತಿದ್ದೀರಾ? ನಾಗರಬಾವಿಯಲ್ಲಿ 2 ಸೈಟ್ ಇದೆ, ಕೊಡ್ಸ್ಬಿಡ್ಲಾ ಬ್ರದರ್? ಅವ್ನು ಹಾಕ್ತಾನೆ, ನಾನೇ ನಾಗಲ್ಲಿ ಕೊಟ್ಟೆ ತಾನೆ. ಎಲ್ಲ ಒಂದೇ, ಎಲ್ಲಾರು ಒಂದೇ ಅಂತಿದ್ದೀರಾ? ಸಪ್ರೇಟ್ ಆಗಿ ಟೀ ಕುಡಿತಾ ಇದೀರಾ? ಅಯ್ಯೋ, ನಿನ್ ಮುಚ್ಕೊಂಡಿಲ್ಲಿ ಬ್ರೋ.